ಸುಪ್ರೀಂ ಕೋರ್ಟ್ ಗ್ಯಾಜೆಟ್ ಆಗಿದೆ ಎಲ್ಲಿ 3 ಲಕ್ಷಕ್ಕಿಂತ ಜನ ಹೆಚ್ಚಿದ್ದಾರೆ ಯಾವ ಕಾರ್ಪೊರೇಷನ್ ಸಿಟಿಯಲ್ಲಿ ವೋಟರ್ಸ್ ಇದ್ದಾರೆ ಅಲ್ಲಿ ವಾರ್ಡ್ ಸಮಿತಿ ರಚನೆ ಆಗಬೇಕು ಅಂತ ಆಗಿತ್ತು ಸೋ ಇದು ಬೆಂಗಳೂರು ಮಂಗಳೂರು ಹಾಗೂ ಈ ಯಾರ್ಡ್ ಸಿಟಿಯಲ್ಲಿ ವಾರ್ಡ್ ಸಮಿತಿ ರಚನೆ ಆಗಿ ಕೆಲಸ ಆಗ್ತಾ ಇದೆ ಕಲಬುರಗಿ ಧಾರವಾಡ ಬೆಳಗಾವಿ ಇವಾಗ ನೋಟಿಫಿಕೇಶನ್ ಆಗ್ತಾ ಇದೆ ಎರಡನೇ ಸರಿ ನೋಟಿಫಿಕೇಶನ್ ಆಗಿದೆ ಇವಾಗಲೇ ನಾವು 2 ಮಂತ್ಸ್ ಬ್ಯಾಕ್ ನೋಟಿಫಿಕೇಶನ್ ಆದಾಗ 500 ಅಂಡ್ ಪ್ಲಸ್ ಅಪ್ಲಿಕೇಶನ್ಸ್ ಬಂದಿದ್ದವು ಸೋ ಇಲ್ಲಿ ಕಾರ್ಪೊರೇಷನ್ ಕಮಿಷನರ್ ಆಗಿರಬಹುದು ಆಮೇಲೆ ಎಲ್ಲ ಉಳಿದ ಅಲ್ಲಿ ಮ್ಯಾನೇಜರ್ಸ್ ಆಗಿರಬಹುದು ತುಂಬಾ ಸಹಾಯ ಮಾಡಿದ್ದಾರೆ ಇಲ್ಲಿ ಈ ಪ್ರೆಸ್ ನೋಟ್ ಯಾಕೆ ಅಂದ್ರೆ ಇವಾಗ ಮತ್ತೊಂದು ರಿಲೀಸ್ ಆಗಿದೆ ಏನಾಗಿದೆ ಅಂದ್ರೆ 5th ಡಿಸೆಂಬರ್ ವರೆಗೂ ಲಾಸ್ಟ್ ಡೇಟ್ ಇದೆ ಅಪ್ಲಿಕೇಶನ್ ತುಂಬಿಕೊಡಕ್ಕೆ ಅಪ್ಲಿಕೇಶನ್ ಈ ತರ ಇದೆ ಇದು ಕನ್ನಡದಲ್ಲಿ ಇದೆ ಅದೇ ತರ ಇಂಗ್ಲಿಷ್ ನಲ್ಲಿ ಕೂಡ ಇದೆ ಇದು ನಿಮಗೆ ಕಾರ್ಪೊರೇಷನ್ ನಲ್ಲಿ ಸಿಗುತ್ತೆ ಆಮೇಲೆ ನಿಮಗೆ WhatsApp ಗ್ರೂಪ್ ಅಲ್ಲಿ ಹರಿದಾಡ್ತಾ ಇದೆ ಇದನ್ನು ಎಲ್ಲರೂ ತೆಗೆದುಕೊಳ್ಳಿ ಏನು ಮಾಡಬೇಕು ಅಂದ್ರೆ ಈ ಅಪ್ಲಿಕೇಶನ್ ದಲ್ಲಿ ತಮ್ಮ ಹೆಸರು ಜನ್ಮ ದಿನಾಂಕ ಆಮೇಲೆ ಸೀದಾ ಇದೆ ಸಿಂಪಲ್ ಆಗಿದೆ ಇದನ್ನೆಲ್ಲ ಫಿಲ್ ಅಪ್ ಮಾಡಿ ಎರಡು ಫೋಟೋ ಹಚ್ಚಿ ಆಧಾರ್ ಕಾರ್ಡ್ ಮತ್ತು ವೋಟರ್ ಐಡಿ ಜೆರಾಕ್ಸ್ ಹಚ್ಚಿ ರಿಸರ್ವ್ ಕಾಸ್ಟ್ ಇದ್ರೆ ಅವರ ಸರ್ಟಿಫಿಕೇಟ್ ಇದು ಹಚ್ಚಿ ಸೋ ಯಾರಾದರೂ ಸಮಾಜ ಸೇವೆ ಇನ್ನಿತರ ಏನಾದರೂ ಮಾಡಿದ್ರೆ ರಿವಾರ್ಡ್ ಅವಾರ್ಡ್ ಸರ್ಟಿಫಿಕೇಟ್ ಇದ್ರೆ ಇದಕ್ಕೆ ಹಚ್ಚಿಕೊಡಿ ಯಾರಾದರೂ ಎನ್ಜಿಓ ಇದ್ದರೆ ಎನ್ಜಿಓಗಳು ಕೂಡ ನಿರಂತರವಾಗಿ 3 ವರ್ಷ ಆಗಿ ಹೋಗಿರಬೇಕು ರಿನ್ಯೂವಲ್ ಆಗಿರಬೇಕು ಅವರು ಕೂಡ ಇದಕ್ಕೆ ಅಪ್ಲಿಕೇಶನ್ ಮಾಡಬಹುದು ಈ ವಾರ್ಡ್ ಕಮಿಟಿ ಹೆಂಗೆ ಕೆಲಸ ಮಾಡುತ್ತೆ ಅಂದ್ರೆ ಒಂದು ವಾರ್ಡಿನಿಂದ ರಿಸರ್ವೇಷನ್ ಇಬ್ಬರು ಸೆಲೆಕ್ಷನ್ ಆಗ್ತಾರೆ ಎನ್ಜಿಓದಿಂದ ಒಂದು ಸೆಲೆಕ್ಷನ್ ಆಗುತ್ತೆ ಆಮೇಲೆ ಇಬ್ಬರು ಜನ ರಿಸರ್ವೇಷನ್ 3 ಮಹಿಳಾ 3 ಜನರಲ್ ಮೆನ್ಸ್ ಸೆಲೆಕ್ಷನ್ ಆಗ್ತಾರೆ ಈ ತರ ಕಮಿಟಿ ಆಗುತ್ತೆ ನಿಮ್ಮ ಕಾರ್ಪೊರೇಟರ್ ಇದರಲ್ಲ ಅವರೊಬ್ಬರು ಇರ್ತಾರೆ ಒಬ್ಬರು ಡಿಸಿಗ್ನೇಟೆಡ್ ಆಫೀಸರ್ ಇರ್ತಾರೆ ಆಮೇಲೆ ಉಳಿದ 10 ಜನ ಸೆಲೆಕ್ಷನ್ ಆಗಿ ಆ ವಾರ್ಡಿನ ಪ್ರಗತಿಗೋಸ್ಕರ ಟ್ರಾನ್ಸ್ಪರೆನ್ಸಿಗೋಸ್ಕರ ಕೆಲಸ ಮಾಡ್ತಾ ಇರ್ತಾರೆ ಸೋ ಇದನ್ನು ಮಾಡಕ್ಕೆ ಪ್ರತಿಯೊಬ್ಬರು ಬೆಳಗಾವಿಯಲ್ಲಿ ಇದ್ದ ನಾಗರಿಕರು ಯಾರು ವೋಟರ್ಸ್ ಇದ್ದಾರೆ ಬೆಳಗಾವಿ 58 ವಾರ್ಡ್ಗಳಲ್ಲಿ ಅವರೆಲ್ಲರೂ ಇದನ್ನು ಅಪ್ಲಿಕೇಶನ್ ಹಾಕಕ್ಕೆ ಅವಕಾಶ ಇದೆ ಅವರವರು ಅಂತ ಇಲ್ಲ ಸೆಲೆಕ್ಷನ್ ಪ್ರೊಸೆಸ್ ಮಾತ್ರ ಒಂದು ವಾರ್ಡಿಂದ 10 ಜನ ಆಗುತ್ತೆ ಅದು ಕಮಿಷನರ್ ಮಾಡ್ತಾರೆ ಬಟ್ ಅಪ್ಲಿಕೇಶನ್ ಅನ್ನು ಎಲ್ಲರೂ ಹಾಕಬಹುದು ಸೊ ಹಿಂದಿಯಲ್ಲಿ ನಾನು ಹೇಳಲು ಬಯಸ್ತೇನೆ ಯಾಕಂದ್ರೆ ತುಂಬಾ ಜನ ಹಿಂದಿಯವರು ಕೂಡ ಇದ್ದಾರೆ ಸೊ ಈ ಫಾರ್ಮ್ ಜೋ ಹೈ ಆಪ್ಕಾ ಬೇಸಿಕ್ ರಿಕ್ವೈರ್ಮೆಂಟ್ ಫಿಲ್ ಅಪ್ ಕರ್ನಾ ದೋ ಫೋಟೋ ಲಗಾನಾ ಹೈ आधार कार्ड और वोटर आईडी इसको लगाना है अगर रिजर्व कास्ट है तो वो सर्टिफिकेट लगाना है अगर कुछ एनजीओ आप लोगों का है तो इधर वो डॉक्यूमेंट लगाना है ये एप्लीकेशन देना है बेलगाम में जो भी नागरिक है जो उनके पास वोटर आईडी है हर एक आदमी यहाँ पे ये एप्लीकेशन डाल सकते हैं इसका लास्ट डेट है December 6 उसके अंदर आप सब लोग ये फॉर्म कलेक्ट कीजिए ये फॉर्म लेके और कॉर्पोरेशन में सबमिट कीजिए तो जितना लोग जल्दी एप्लीकेशन वहाँ पे अप्लाई करेंगे इसमें हर वार्ड से 10 लोगों को चुना जाएगा वो कमिश्नर किया जाएगा सो इससे क्या होगा इससे बेलगाम को स्वच्छ सुंदर और फास्ट काम करने में ये बहुत महत्वपूर्ण रहेगा और ट्रांसपेरेंसी रहेगा कैसा ट्रांसपेरेंसी रहेगा हर चीज जो भी बजट आता है तो ये 10 लोग और कॉर्पोरेटर और डेजिग्नेटेड ऑफिसर इनके बीच में डिस्कशन होना चाहिए कैसा काम होगा कितना बजट आया कौन सा काम पहला करना है कौन सा दूसरा करना है क्यों बजट नहीं है अगर काम भी नहीं होता है बोला तो कॉर्पोरेटर हो या डेजिग्नेटेड ऑफिसर हो उनको रिटर्न में देना पड़ेगा इस काम हम कर नहीं सकते क्यों ये कारण है जब तक रिटर्न में नहीं देते तब तक वो कुछ नहीं कर सकते ये सिंपल सा ये काम है अगर बेलगाम को स्वच्छ सुंदर ट्रांसपेरेंसी रखना है और सब लोग मिलकर काम करना है तो एप्लीकेशन भर के आप जल्द से जल्द सबमिट कीजिए ಸರ್ ಇವಾಗ ವಾರ್ಡ್ ಸಮಿತಿಗಳನ್ನು ರಚನೆ ಮಾಡಬೇಕಂತಂದು ಸುಮಾರು ವರ್ಷಗಳಿಂದ ಇದು ನಡೀತಾನೆ ಇದೆ ಆದರೆ ಈವರೆಗೂ ಒಂದು ಹಂತದಲ್ಲಿ ಈ ವಾರ್ಡ್